ಹಲೋ ಸ್ನೇಹಿತರೆ, ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಾನು ಈಗ ರೆಡಿಯಾಗಿದ್ದೀನಿ. ತಂಗಿಯವ್ರ ಮನೆಯೊಳಗೆ ಗಣೇಶ ಇಲ್ಲ, ಅವ್ವಾರ ಮನೆಯೊಳಗೆ ಗಣೇಶ ಪ್ರತಿ ವರ್ಷ ಇರ್ತೈತಿ. ಲಾಸ್ಟ್ ಬ್ಲಾಗ್ ಎಲ್ಲ ಅಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರ್ತೈತಿ, ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಗಣೇಶನ ಎಲ್ಲ ಒಂದು ಏನಂದ್ರೆ ಹಬ್ಬದ ದಿನಗಳನ್ನು ನಾನು ಶೇರ್ ಮಾಡ್ತಾ ಬಂದಿದ್ದೆ. ಸೊ ಈ ವರ್ಷನೂ ತಾಯಿಯವ್ರ ಮನೆಯೊಳಗೆ 5 ದಿವಸದ ಗಣೇಶ. ಇನ್ನೇನು ಟೈಮ್ ಆಗ್ತಾ ಬಂತು ಗಣೇಶನ್ ತರಲಿಕ್ಕೆ. ಹೋಗ್ತಾರೆ ತಮ್ಮಾರ, ನಾನು ಕೂಡ ರೆಡಿಯಾಗೀನಿ. ಅವ್ವ ಬೆಳಗ್ಗೆನ ಬಂದು ಕರೆದು ಹೋಗ್ಯಾಳ, ಬರ್ರಿ ಎಲ್ಲರೂ ಅಂಥೇಳೆ. ಮಕ್ಕಳೆಲ್ಲ ರೆಡಿ ಮಾಡಿ ಅವರು ರೆಡಿ ಮಾಡಿಸಿ ಕಳಿಸಿದೆ. ತಂಗಿಗೆ ಆ್ಯಸ್ ಯೂಶುವಲ್ ರಜಾ ಇಲ್ಲ, ಆಕೆ ಹೋಗ್ಯಾಳ ಡ್ಯೂಟಿಗೆ. ಮಾಮಾರಿಗೆ ರಜಾ ಐತಿ, ಅವರು ಕೂಡ ಹೋದ್ರು ರೆಡಿಯಾಗಿ ಈಗ ಮನೆಗೆ, ಅವ್ವರ ಮನೆ ಕಡೆ. ಈಗ ನಾನೊಬ್ಬ ಕೇಳ್ದೇನೆ, ನಾನು ಕೂಡ ರೆಡಿಯಾಗೇನಿ. ನೋಡ್ತಾ ಇರ್ಬೋದು ಇವತ್ತಿಂದ ನಂದು ಡ್ರೆಸ್ ಇದು. ಸಾರಿ ಮನೇನೋ ಅಂದ್ರಿ, ಸಾರಿ ಹಾಕೋಬೇಕಿತ್ತು ಅಂತ. ಸಾರಿ ಸ್ನೇಹಿತರೆ, ನನಗೆ ಅಂದ್ರೆ ರೂಢಿ ಇಲ್ಲ ಸಾರಿದು, ಕಂಫರ್ಟು ಅನ್ಸಂಗಿಲ್ಲ, ಹಿಂಗಾಗಿ ನನಗೇನು ಕಂಫರ್ಟ್ ಆಗ್ತೈತಿ ಅದನ್ನು ನಾನು ವೇರ್ ಮಾಡ್ತೀನಿ. ಅದೇ ಬೆಟರ್ ಅನ್ಕೊಳ್ತೀನಿ, ನಾವು ಎದರಲ್ಲಿ ಕಂಫರ್ಟ್ ಇರ್ತೀವಿ ಅದನ್ನು ವೇರ್ ಮಾಡೋದ ಬೆಟರ್. ಇಲ್ಲದೇ ಇರೋದನ್ನು ಉಟ್ಕೊಂಡು ಕಿರಿಕಿರಿ ಮಾಡ್ಕೊಳ್ಳೋಕ್ಕಿಂತ ನಾವು ಎದರಲ್ಲಿ ಕಂಫರ್ಟ್ ಇರ್ತೀವಿ ಅದನ್ನು ಡ್ರೆಸ್ ವೇರ್ ಮಾಡಿ ನಾವು ಖುಷಿ ಖುಷಿಯಾಗಿ ಹಬ್ಬನ ಆಚರಿಸ್ಬೋದು ಅಂತ ಹೇಳಿ. ನೀವೆಲ್ಲ ಗೌರಿ ಗಣೇಶನ ಯಾವ ರೀತಿ ಹಬ್ಬ ಆಚರಿಸ್ತಾ ಇದ್ದೀರಾ, ಯಾರ ಮನೆಯಾಗೆಲ್ಲ ಗಣೇಶ ಮಹಾರಾಜರು ಬರ್ತಾರೆ, ಯಾವ ರೀತಿ ಎಲ್ಲ ನೀವು ಕೂಡಿಸ್ತೀರಿ, ಏನೆಲ್ಲ ಮಾಡ್ತೀರಿ ಹಬ್ಬಕ್ಕೆ, ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಹಾಗೆ ಮತ್ತೊಂದ್ಸರಿ ಕೇಳ್ಕೊಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಐತಿ, ಅದನ್ನು ಕೂಡ ಪ್ರೆಸ್ ಮಾಡ್ರಿ ಅಂತ ಹೇಳ್ತೀನಿ. ಅಂದ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೂ ಕೂಡ ತಕ್ಷಣ ನೋಟಿಫಿಕೇಶನ್ ಬರ್ತೈತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ನನ್ನ ಅಡುಗೆ ಚಾನಲ್ ಕೂಡ ಐತಿ, ಪದ್ಮಾಸ್ ರೆಸಿಪೀಸ್ ಅಂತ. ಬಹಳನ ಸಿಂಪಲ್, ಸರಳವಾದ ಮತ್ತು ನಮಗೆ ದಿನ ಊಟಕ್ಕೆ ಬೇಕಾಗುವಂತ ಅಡುಗೆಗಳನ್ನು ನಾನು ಹೇಳ್ಕೊಡ್ತಾ ಇರ್ತೀನಿ. ಅದು ಕೂಡ ಬಹಳ ಸರಳ ವಿಧಾನದಲ್ಲಿ ಕಲಿಯೋರಿಗೆ ತುಂಬಾ ಹೆಲ್ಪ್ ಆಗೋ ಥರ, ಹೊಸದಾಗಿ ಅಡುಗೆ ಕಲಿಯೋರಿಗೆಲ್ಲ ಬಹಳನೇ ಹೆಲ್ಪ್ ಆಗ್ತೈತಿ. ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ರಿ, ಆ ಚಾನಲ್ಗೆ ಕೂಡ ವಿಸಿಟ್ ಮಾಡ್ರಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದೇ ಥರ ಸಪೋರ್ಟ್ ಮಾಡ್ರಿ. ಮತ್ತು ಎರಡೂ ಚಾನಲನ್ನು ಆದಷ್ಟು ನೀವು ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ರಿ, ಇದರಿಂದ ನನಗೆ ತುಂಬಾ ಉಪಯೋಗ ಆಗ್ತೈತಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಹೀಗೆ ಸಪೋರ್ಟ್ ಮಾಡ್ರಿ, ಕೀಪ್ ವಾಚಿಂಗ್ ನಮ್ಮ ಚಾನಲ್ ಅಂತ ಹೇಳ್ತೀನಿ. ಎಂಡ್ವರೆಗೆ ನೋಡ್ರಿ, ಗಣೇಶ ಯಾವ ರೀತಿ ತರ್ತಾರ, ಕೂಡಿಸ್ತೀವಿ, ಯಾವ ರೀತಿ ಅಲಂಕಾರ ಮಾಡ್ಯಾರ ಅವ್ರ ಮನೆಯೊಳಗೆ, ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಎಂಡ್ವರೆಗೆ ವಿಡಿಯೋ ನೋಡಿ ಎಂಜಾಯ್ ಮಾಡ್ರಿ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲ ನನ್ನ ಸ್ನೇಹಿತರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶರು ಎಲ್ಲರ ಬಾಳಲ್ಲಿ ಆಯುರ್ ಆರೋಗ್ಯವನ್ನು ಕೊಡಲಿ, ಮೇನ್ ಈ ಬೇಕಾಗಿದ್ದು ಅದನ್ನೇ, ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಸಂತೋಷ ಶಾಂತಿ ನೆಮ್ಮದಿಯನ್ನು ಎಲ್ಲರಿಗೂ ದಯಪಾಲಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಅವ್ರ ಮನೆಗೆ ಹೋಗಿ ಸಿಗ್ತೀನಿ. ತನು ಹಾಯ್, ಹಾಯ್ ತನು, ಹಾಯ್ ಮಾಡ್ಬೇಕು, ಹಾಯ್ ಮೇಡಮ, ಹಾಯ್ ಈ ಕಡೆ ಈ ಕಡೆ ಇಲ್ಲಿ ಮಾಡ್ಬೇಕು, ಹಾಯ್ ಎಲ್ಲೋಕಿ ಕಡಿಮೆ ಆಗೈತೆ ಸ್ವಲ್ಪ. ನೋಡಕಿನ ಮಕ್ಕಳು ಹೆಂಗಂದ್ರ ಅವು ಯಾವ್ದಕ್ಕೆ ಹೇಳಕ್ ಬರೋದಿಲ್ಲ ಅವ್ರು. ಗಿಡಿ ಮಾಡತೇನ್ ಮಾಡತೇನ್ ಶಕ್ತಿ ಮಾಡ.
ಪಾಪ ಚಂದ ಐತ್ಲ ಗಣೇಶ ಮಸ್ತ್ ಐತಿ ಗಣೇಶಂದ ಆದ್ರ ಹಾಡ್ ತಂದ್ರ ಹಾಡ ಪೂಜಾ ಮಾಡ ಮಟ ಇಲ್ಲೇ ತಂದ್ರಿ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ನೀ ಫಲದಾಯಕ ನೀ ಸುಖದಾಯಕ ಭಾಗ್ಯ ಮಗೆ ವಿನಾಯಕ ಬಲದಾಯಕ ನೀನೆ ವಿನಾಯಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರ್ಮೆ ದೇವೋ ಸರ್ವಕಾರೇಷು ಸರ್ವದಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮನವೇ ಕರ್ಪೂರ ಧಾರುತಿ ಕೊಟ್ಟನು ಶಿವ ನಮಗೆ ಮಾಡಿದ ಫಲದಿಂದ ಕೊಟ್ಟನು ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿಬರುವನು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಧಾರುತಿ ನಿರ್ಮಲವಾದ ಮನವೇ ಕರ್ಪೂರ ಧಾರುತಿ.
ಹಾಕ್ತೀನಿ. ಬೋಲೋ ಶ್ರೀ ಗಜಾನನ ಮಹಾರಾಜ್ ಕೀ ಜೈ. ಬಪ್ಪ ರೆ ಬಪ್ಪ, ಬಪ್ಪ ರೆ ಬಪ್ಪ, ಬಪ್ಪ ರೆ ಬಪ್ಪ. ಹಾಯ್ ಮಾಡ್ರಿ. ಯಾ ಗಣಪ ಹೊಂಟಣ? ಓ ಮಂಜುಣ್ಣ, ಹಾಯ್ ಮಾಡ. ಮಮ್ಮಿ ಮಮ್ಮಿ ಹಾಯ್ ಮಾಡ ನೋಡ್ರಿ, ನಮ್ಮ ಅಕ್ಕರ ಪಪ್ಪಾಯಿ ಜ್ಯೂಸ್ ಮಾಡತ್ತಾರೆ. ಪಪ್ಪಾಯಿ ಎಲ್ಲ ಹೆಚ್ಚು ಇಟ್ಕೊಂಡಾರ ಇಲ್ಲಿ ನೋಡ್ರಿ, ಜ್ಯೂಸ್ ಮಾಡಿದ್ರಿ. ಸೆಕೆಂಡ್ ರೋ ಅಲ್ಲಿ ಗಣಪ ಇಟ್ಟ. ಶೋಕೇಸ್ನಾಗ ಇಟ್ಟಿರ್ತೀವ ಅಲ್ಲೇ ತಗದ ತಳಗಿಡುದ. ಸೂಪರ್ ಸೂಪರ್. ಓನ್ ಮಾಡತ್ರಿ ಜ್ಯೂಸ್ ಕುಡಿ ಆಗತ್ತೇವಿ. ಸೂಪರ್ 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 ಮಾಡ ಸೂಪರ್ ಸೂಪರ್ ನೋಡಿ ತಿನ್ನೋಕ ಬಂದ್ಲ ಊಟಕ್ಕೆ ಕರ್ಯಾಕ. ಬರ್ಕೆಳ ಬರ್ಕ.
ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿದ್ರಲ್ಲ ಅವರ ಮನೆಯೊಳಗೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು, ಮತ್ತು ಗಣೇಶ ಬಂದ ನಂತರ ನಾವೆಲ್ಲ ಸೇರಿ
ಪೂಜೆ ಮಾಡಿದ್ವಿ, ಹೇಗೆ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಆ ನಂತರ ಸಾಯಂಕಾಲ ತಾಯಿಯವ್ರ ಮನೆ ಬಾಗಿಲದೊಳಗೆ ಏರಿಯಾ ಗಣೇಶ ಕೂಡ ಕೂಡ್ತಾರೆ. ಹೀಗಾಗಿ ಆ ಗಣೇಶ ಕೂಡ ಬಂತು. ಅಲ್ಲಿದ್ದು ಡೆಕೋರೇಷನು, ಪೂಜೆ ಎಲ್ಲವನ್ನು ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳ ಡ್ಯಾನ್ಸ್, ಅವ್ರ ಖುಷಿ, ಪಟಾಕ್ಸಿ ಎಲ್ಲವನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಅದು ಕೂಡ ನ್ಯಾಚುರಲ್ ಆಗಿ, ನಾನು ಯಾವುದೇ ರೀತಿಯ ಎಡಿಟ್ ಕೂಡ ಮಾಡಲಿಲ್ಲ ಮತ್ತು ನಾನು ವಾಯ್ಸ್ ಕೂಡ ಕೊಟ್ಟಿಲ್ಲ. ಆ್ಯಸ್ ಇಟ್ ಈಸನ್ನು ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಆ ಥರನೇ ಇಷ್ಟ ಆಗ್ತಿತ್ತು ಅಂದ್ಕೊಂಡು ನಾನು ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಇವತ್ತಿನ ಬ್ಲಾಗ್ ಅಂತ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ನನ್ನ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ, ಅಭಿಪ್ರಾಯ ಅನಿಸಿಕೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.